ನಮಸ್ಕಾರ ಎಲ್ಲಾರು ಹೆಂಗ ಚೆನ್ನಾಗಿದ್ದಾರೆ ಭಾವಿಸ್ತಾ ಇವತ್ತು ನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣಂತ ಬರ್ರಿ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲೇ ನಾವ್ ನಾವಾಗಿರ್ಬೇಕು ಯಾರು ಬಂದ್ಬಿಟ್ಟು ತಡ ಪಾಠ ದುಡ್ಡು ಕೊಟ್ಬಿಟ್ಟು ಅನುಭವಿಸ್ಬೇಕು ಅಂತಿದ್ರೆ ಹೆಣ್ಣು ಹೊಂದ್ ಮಣ್ಣು ಯಾವ ತಪ್ಸಕಾಗಲ್ಲ ಇವಾಗ ಜಸ್ಟ್ ಟೈಮ್ ಬಂದ್ಬಿಟ್ಟ ಒಂಬತ್ತು ಗಂಟೆ ಆಗೈತಿ ಸೊ ಲೇಟ್ ಮಾಡ್ಕೊತ್ಕೊಂಡ್ರದ್ದು ಬೇಡ ಮತ್ತು ವೀಡಿಯೋ ಆಗೋದಿಲ್ಲ ಸೊ ಮನೆಯವ್ರಿಗೆ ಎಲ್ಲ ಏನೇನು ಮಾಡತ್ತಾರು ನೈಟ್ ಒಂಬತ್ತು ಗಂಟೆ ಇಟ್ಲ ಸೊ ಊಟ ಹೆಂಗೆಲ್ಲ ನಡ್ದತಿ ಎಲ್ಲರೂ ನೋಡ್ಕೊಂಬರ್ನು ಸೊ ಮಮ್ಮಿ ಏನು ಮಾಡತ್ತಾರು ಎಲ್ಲರು ಏನು ಮಾಡ್ತಾರೋ ಸೊ ನೋಡ್ಕೊಂಬರನಂತ ಲೇಟ್ ಮಾಡಿದ್ ಬೇಡ ಲೇಟ್ಸ್ ಹೋಗೋಣ ಬರ್ರಿ ಸೊ ಏನೇನಂತೆ ಮುಂದೆ ಹತ್ತತಿ ಮಮ್ಮಿಗಳ್ದ ಸೊ ಆ ಧಾರವಾ ನೋಡ್ಕೋ ಓದ್ತಿದ್ದ ಬ್ಯಾಗ್ ಹೆಣ್ಗು ಕೂತರು ಸೊ ಇದು ಒಂದೇ ಬ್ಯಾಗ್ ಅಲ್ಲದ ಇಲ್ಲಿ ಈ ಕಡೆ ಸೈಡ್ ಒಂದು ಬ್ಯಾಗ್ ಐತಿ ಇದೇನು ಬ್ಯಾಗ್ ಇದೊಂದು ಆಲ್ಮೋಸ್ಟ್ ಪೂರ್ತಿ ಎಲ್ಲಾ ಕಂದ್ರೆ ಪೂರ್ತಿ ಎಲ್ಲಕ್ಕೆಲ್ಲ ಕಂಪ್ಲೀಟ್ ಆಗೈತಿ ಸೊ ಅದ ಇನ್ನು ರೆಡಿ ಮಾಡೋ ರೆಡಿ ಎಲ್ಲ ಆಗೈತಿ ಸೊ ಇದನ್ನು ರೆಡಿಯಾಗಿತ್ತು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರೆಡಿ ಆಗೈತಿ ಸೊ ಸ್ವಲ್ಪ ಪಟ್ಟ ಉಳ್ದಿತ್ತು ಈಗ ಸೊ ಫೈನಲಿ ಇಲ್ಲಿ ನೀವು ನೋಡತ್ತಿರಲ್ಲ ಈಗ ಇದು ನಾಷ್ಟಕ್ಕೆ ರೆಡಿ ಮಾಡತ್ತಾರು ಅದು ಏನು ನಾಷ್ಟ ಅಂತ ನನಗೂ ಐಡಿಯಾ ಇಲ್ಲ ಸೊ ಒಳಗೆ ಹೋಗಿ ನೋಡಬೇಕು ಸೊ ಬರೀ ನೋಡೋಣ ಅಂತ ಸೊ ಇದೇನತ್ ಗ್ಯಾಸ್ ಮಾಡಿರಿ ನೋಡಿ ಪಟ್ನ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡಿರಿ ಇದೇನೈತಿ ಅದು ಕಮೆಂಟ್ ಮಾಡೋದು ಮರಿಬೇಡ್ರಿ ಸೊ ಫೈನಲಿ ಇದು ನೆಲ್ಲಿಕಾಯಿ ಯಾರ್ಯಾರ ಬ್ಯಾಗ್ ನೀರು ಬಿಟ್ಟು ಅದನ್ನೂ ಕಮೆಂಟ್ ಮಾಡೋದ ಮರಿಲಕ್ಕ ಹೋಗ್ಬೇಡ್ರಿ ಸೊ ಯಾರ್ಯಾರಿಗೆ ಇಷ್ಟ ಅದು ಹೇಳ್ರಿ ಸೊ ನೆಲ್ಲಿಕಾಯಿ ಮನೆ ಉಳ್ದಿದ್ದಿಲ್ಲ ಅವ ಸೊ ಫೈನಲಿ ಈಗ ನೋಡ್ತಿರೀಲ್ಲಿ ನೈಟ್ ದೇವ್ರ ಮುಂದೆ ದೀಪ ಆಚಾರು ಸೊ ಇದಕ್ಕೆ ಇನ್ನು ಹೂ ಹೂವು ಅದೆಲ್ಲ ಹೆರ್ಸಿದ್ರಂತ ಸೊ ಅದೆಲ್ಲ ತೆಗ್ದಾರೆ ಈಗ ಸೊ ಈಗ ಮಸ್ತ್ ಕಾಣತೈತಿ ಸೊ ಫೈನಲಿ ಈಗ ಅದು ನಮಸ್ಕಾರ ಮಾಡ್ಕೋತ ಇವತ್ತಿನ ಊಟದ ಕಡೆ ನಾವು ಹೋಗೋಣ ಅಂತ ಓಕ್ಕೂ ಏನಂತ ಹೇಳಿ ಗೊತ್ತೀ ಯಪ್ಪ ಇದು ಉಪ್ಪಿಟ್ಟು ನಮಗೆ ಈಗ ಒಂಥರಾ ಅಳು ಬಂದಾಗಲ ಯಾಕಂದ್ರೆ ನೈಟ್ ಉಪ್ಪಿಟ್ಟು ತಿಂದು ಮುಕ್ಕೋಬೇಕಿಂಗಿನ ಉಪ್ಪಿಟ್ಟು ಮಾಡತ್ತಾರ ನಿರ್ವಹಣೆ ಇಲ್ಲ ಏನ ಬೇಕು ಸೊ ಲೇಟ್ ಮಾಡೋದು ಬೇಡ ಒಂಥರ ಈಗ ಸೊ ಏನು ರೀ ನಿರ್ವಹಣೆ ಇಲ್ಲ ಆಗೈತಿ ಸೊ ಅದರ ಸಂಬಂಧ ತಿನ್ನಬೇಕು ಹೊಟ್ಟೆ ತುಂಬಿಸ್ಕೊಳ್ಬೇಕು ನಿದ್ದೆ ಮಾಡಬೇಕು ಈಗ ಅಳು ಬರೋತೈತಿ ಯಾಕ್ರದ್ದು ಬೇರೆ ಐತಿ ಉಪ್ಪಿಟ್ಟು ಬರ ಮಾಡತ್ತಾರು ಸೊ ಟೆನ್ಷನ್ ಆಗತ್ತೈತಿ ಏನು ಮಾಡಲೈತಿ ಯಕ್ಷ ಸೊ ಆದರೂ ನಿರ್ವಹ ಇಲ್ಲ ನಾವು ಮಾಡ್ಲಾಬೇಕು ನಿದ್ದೆ ಮಾಡ್ಲಬೇಕು ಸೊ ನಿರ್ವಹ ಇಲ್ಲ ಆಗೈತಿ ತಿನ್ನಬೇಕ ಸೊ ಇಲ್ಲಿ ನೀವು ನೋಡತ್ತಿರ ಇದಮ್ಮ ಗುಂಡೆ ಗುಂಡ ನೈಟ್ ಇಲ್ಲಿ ಮಕ್ಕಳಾನು ಸೊ ಈಗ ಎಪ್ಸಿದ್ನವನ್ನ ಕೊಳ್ಳಾಗಿನ ಬೆಲ್ಟ್ ಹೆಂಗೆ ಕಾಣ್ ನೋಡ್ರಿ ಕಾಣಿಸ್ತಿರ್ತಿ ಸೊ ಇದು ಫೈನಲಿ ನಮ್ಮ ಕರಾಗಿ ಸಣ್ಣಂಗೆ ಮೇವು ದಿನ ಆಗತಿ ಟೈಮ ಈಗ ಒಂಬತ್ತು ಮೂವತ್ತೇನು ಆಗೈತಿ ಸೊ ಇಲ್ಲಿ ನಮ್ಮ ಹಾಕೊಂಡಿರ್ತೈತಿ ನಮ್ಮ ಕರನತಿ ಇಲ್ಲಿ ನೋಡ್ರಿ ಮುಂಜಾನೆ ವಿವ ಹೆಂಗೆ ಕಾಣಿಸ್ತಿರ್ತೈತಿ ನೈಟ್ ಕತ್ಲಾಗ ಇದು ಹೆಂಗೆ ಕಾಣಿಸ್ತಿರ್ತತಿ ಸೊ ಫೈನಲಿ ಈಗ ನಾವು ಮನೆ ಒಳಗೆ ಪಾಪಾಡ್ ಮಾಡಿದಾರು ಇವ್ ಅಂದ್ರೆ ಇವಾಗ ಮಾರ್ಕೆಟ್ದಾಗ ಎಷ್ಟು ಸಣ್ಣ ಸಣ್ಣ ಸಿಗ್ತಾವೆ ಅದನ್ನು ತೊಗೊಂಬಂದ ಎಣ್ಣೆ ಕರದ ಮ್ಯಾಗ ಒಂದು ಸೊಪ್ಪು ಖಾರ ಆಗಿರೋ ಉಬ್ಬರ್ಸಿ ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹತ್ತವು ಬರ್ರಿ ಟೇಸ್ಟ್ ಮಾಡೋಣ ಅಂತ ಹೆಂಗೈತಿ ಅಂತ ಸೊ ವಾವ್ ಮಸ್ತ್ ಅದಾವ ಏನು ಅಡ್ಡಿ ಇಲ್ಲ ಹೊರಗೆ ಇದು ಮಾಡಿ ತಿನ್ನೋದಕ್ಕಿತ್ಲ ಮನೆಯಾಗಿ ಟೈಪ್ ಮಾಡಿಸ್ಕೊಂಡು ಕಿಸಿಂದ ಸ್ವಲ್ಪ ಖಾರ ಅದು ಜಾಸ್ತಿ ಹೆಂಗೆ ಹಂಗೆ ಒದರ್ಸ್ಕೊಂಡೆ ತಿನ್ನೋದಕ್ಕೆ ಒಂದು ಮಜಾನ ಬೇರೆ ಸೊ ಮಸ್ತ್ ಅಂದ್ರೆ ಮಸ್ತ್ ಅವು ಎರಡು ತಿಂದ್ರೂ ಸಮಾಧಾನ ಅನಿಸೋದಿಲ್ಲ ಹಿಂಗಿತ್ತಂದ್ರೆ ಸೊ ಎಣ್ಣೆ ಸ್ವಲ್ಪ ಕಮ್ಮಿ ಜಗಿರ್ತಾವೆ ಸೊ ಅದರಿಂದ ನಮಗೆ ಕೆಮ್ಮ ಕೆಮ್ಮ ಎಫೆಕ್ಟ್ ಏನೂ ಇಲ್ಲ ಸೊ ಮಸ್ತ್ ಅದಾವು ಅದರೊಳಗ ಎಣ್ಣೆ ಮಾತಿಲ್ಲ ಫೈನಲಿ ರೆಡಿ 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 ಆಗೈತಿ ನಮ್ದು ಉಪ್ಪಿಟ್ಟು ಇದನ್ನ ಇಷ್ಟು ತಿನ್ನೋನಂತು ಇಷ್ಟೆಲ್ಲ ನಾ ತಿನ್ನೋದು ಮಾತಾ ಇಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ತಿನ್ನೋನಂತ ಸೊ ಬರ್ರಿ ಸೊ ಉಪ್ಪಿಟ್ಟು ಹೆಂಗೆ ಕಾಣಿಸ್ತಿ ಮಸ್ತ್ ನೋಡಕೆ ಅಂತೂ ಮಸ್ತ್ ಕಾಣತೈತಿ ಸೊ ಇಲ್ಲೇ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ಉಪ್ಪಿಟ್ಟು ತಿನ್ನೋ ಕಾರ್ಯಕ್ರಮವನ್ನು ಈಗ ಶುರುಗೊಳಿಸೋಣ ಸೊ ಆದಷ್ಟು ಎಲ್ಲರೂ ಜಾಯ್ನ್ ಆಗಿ ಊಟ ಮಾಡೋಣ ಅಂತ ಬರ್ರಿ ಸೊ ಫೈನಲಿ ಏನ ನೀವು ನೋಡತ್ತಿರಲ್ಲ ಇದು ಜಸ್ಟ್ ನಮ್ಮದು ಉಪ್ಪಿಟ್ಟು ತಿನ್ನೋ ಕಾರ್ಯಕ್ರಮ ಚಾಲು ಐತಿ ಸೊ ಉಪ್ಪಿಟ್ಟು ಅಂತರೂ ಹೇಳಕ್ಕೆ ಮಸ್ತ್ ಅಂದ್ರೆ ಒಂದು ಸ್ವಲ್ಪ ಮಸ್ತ್ ಆಗೈತಿ ಇಲ್ಲಿ ಏನು ಅಡ್ಡಿ ಇಲ್ಲ ಸ್ವಲ್ಪ ಇದ್ರೊಳಗೆ ನಮ್ದು ಸ್ಪೆಷಲ್ ಅಂದ್ರೆ ಸ್ವಲ್ಪ ಚೋಡ ಗಿಡ ಹಾಕೊಂಡು ಅಂದ್ರೆ ಒಂದ್ರಿಗೋ ಮಸ್ತ್ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆತತಿ ಸೊ ಗುಡ್ ಮಾರ್ನಿಂಗ್ ಟು ಆಲ್ ಸೊ ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ಮಾರ್ನಿಂಗ್ ಮಾರ್ನಿಂಗ್ಳಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಸೊ ಬರೀ ಸೊ ಫೈನಲಿ ಇದು ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ಸೊ ಇಲ್ಲಿ ನಮ್ಮ ಮರಿಗಳು ಯಾರ ಮನೆ ಜಿಗದ ಇಡ್ಲತ್ತವ ಅಂತೇಳಿ ನೋಡತಿರ್ಬೋದು ನೀವು ನೋಡ್ರಿ ಒಂದು ಕಿಂತ ಒಂದು ಅಂದ್ರೆ ಮುಂಜಾನೆ ತಂದಿ ಆರ್ಗ ಬೀಚ್ ಗಟ್ಟೆಲಿ ಹೊರಗೆ ಸೊ ಅದ್ರ ತಟ್ಟ ಹೊರಗೆ ಬಿಟ್ಟಿದ್ವು ಸೊ ಜಿಗದ ಜಿಗದಾಡ್ಲತ್ತವು ಸೊ ಫೈನಲಿ ಇದೇನಿತ್ತ ಈಗ ನೀವು ನೋಡೋದ್ರಿ ಮಾರ್ನಿಂಗ್ ವ್ಯೂ ಇಷ್ಟು ಚಂದ ಕಾಣಿಸ್ತೀತಿ ಅಂದ್ರೆ ನೇಚರ್ ಅಂದ್ರೆ ನಾನು ಹಂಗ ಇರ್ತತಿ ಸ್ವಲ್ಪ ಮನೆ ಎಲ್ಲ ಗಾರ್ಡನ್ ಗಿಡನೆ ಇತ್ತು ಅಂದ್ರೆ ಗಾರ್ಡನ್ ಕಿತ್ಲು ಸ್ವಲ್ಪ ಗಿಡ ಆಗೋದು ಇದ್ದು ಅತಿಕುರಿ ಸ್ವಲ್ಪ ನೋಡಕ್ಕೂ ಚಂದ ಅನಿಸ್ತೈತಿ ಸೊ ಏನು ಅನಿಸ್ತೀ ಎಲ್ಲರಿಗೂ ಒಂಥರ ಖುಷಿ ಅನಿಸ್ತೈತಿ ಸ್ವಲ್ಪ ಮತ್ತೆ ದೊಡ್ಡ ದೊಡ್ಡ ಗಿಡಗಳದ್ದು ಈಗ ಬಿಸಿಲು ಟೈಮ್ದಾಗ ಈಗ ನೆಕ್ಸ್ಟ್ ಬಿಸಿಲು ಬರುತ್ತಲ್ಲ ಸೊ ಈಗ ಬಿಸಿಲು ಬಂದ ಟೈಮ್ದಾಗ ಅವಾಗ ಕುಂಡರಕ್ಕೆ ನೆರಳು ಗಿಡ ಎಲ್ಲ ಆತತಿ ಸೊ ಅದರ ಸಂಬಂಧ ನಮ್ಮಲ್ಲಿ ಒಂದು ಎರಡು ಮೂರು ಗಿಡದ ಮನೆ ಹಿಂದದವು ಮನೆ ಮುಂದಿಲ್ಲ ಸೊ ಅವ ಆದಷ್ಟು ಮುಂದೆ ಬಿಡೋದಾಗ ತೋರಿಸೋಕೆ ಇಷ್ಟಪಡ್ತಾನು ಸೊ ಈಗ ಮನೆ ಮುಂದೆ ಜಬರ್ದಸ್ತ ಜಬರ್ದಸ್ತ ಹೂವಾಗಿ ದೇವರಿಗೆ ದೇವ್ರಿಗೆ ಅರ್ಸಕೋದು ಅದು ಮಸ್ತ್ ಮಾಡ್ಯಾರ ಸೊ ಅದನ್ನು ನೋಡ್ರಿ ಎಷ್ಟು ಚಂದ್ ಕಾಣಿಸ್ತಿ ಸೊ ಈಗ ಫೈನಲಿ ಇಲ್ಲಿ ಮಮ್ಮಿ ಮುಂಜಾನೆ ಮುಂಜಾನೆ ನೀರು ಎಲ್ಲಾ ಹಾಕ್ಯಾರು ಹುಗಿ ಯಾರೋ ಮನೆ ಬರೋದೈತೆ ನೋಡತ್ತಿರ್ಬೋದು ನೀವು ಸೊ ಇಲ್ಲಿ ನೀರನ್ಕ ಆಲ್ಮೋಸ್ಟ್ ಸಣ್ಣ ಗಿಜ್ಜೀ ಕಾಯಿ ಆತವು ಸೊ ಇದು ನೋಡ್ತಿರ್ಬೋದು ನೀವು ಈ ಟೈಪ್ ಮನೆ ಮುಂದೆ ಹೂವಿನ ಗಿಡ ಅದಾವ ಜಾಸ್ತಿ ಅಂದ್ರೆ ಜಾಸ್ತಿ ಹೂವು ಆಗ್ಲತ್ತವು ಈಗ ಇದೇ ರೀತಿ ಕಂಟಿನ್ಯೂ ಆಗಲಿ ಇನ್ನೂ ಒಂದು ಎರಡು ಮೂರು ಅದಾವು ತಂದು ಕಿಶ್ನ ಹಚ್ಬೇಕಂತ ಮಾಡತ್ತೀನಿ ಅಂದರೆ ಅವು ಹೆಂಗೆ ಅದಾವ ಈಗ ಬಳ್ಳಿ ಎದ್ಲೇ ಆ ಟೈಪ್ ಬಳ್ಳಿ ಇರ್ತೈತಿ ಅದರೊಳಗೆ ಹೂವು ಇರ್ತಾವೆ ಚಲೋ ಚಲೋ ದೊಡ್ಡ ದೊಡ್ಡ ಹೂ ಇರ್ತಾವೆ ಸೊ ಇಲ್ಲಿ ಫೈನಲಿ ಇದೆಲ್ಲ ಮುಗಿದ ಬಳಕೆ ನಮ್ಮ ಅಕ್ಕಳ ಕರ ಅದು ಇದೆಲ್ಲ ಸ್ವಚ್ಛ ಮಾಡೀನಿ ಸ್ವಚ್ಛ ಮಾಡಿದ ಬಳಕೆ ಈಗ ನಮ್ಮ ಅಡ್ಗುಳೆ ಹೊರಕಟ್ಟು ಬಾಕಿ ಉಳಿದತಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಮಮ್ಮಿ ರೊಟ್ಟಿ ಮಾಡೋಕೆ ರೆಡಿ ಮಾಡೋಕೆ ಹಚ್ಚಂದ್ರೆ ಉರಿ ಹಚ್ಲಕ್ಕ ಸೊ ರೆಡಿ ಮಾಡಿಟ್ಟರು ರೊಟ್ಟಿ ಮಾಡೋರು ಇಲ್ಲಿ ಸ್ವಲ್ಪ ಕೆಂಡ್ ಕಾಯೆಲ್ಲ ತಿಳಿ ಕಟ್ಟಿ ಈಗ ಕಾಯಿ ಎಲ್ಲ ಅದೇ ಒಂದು ಎರಡು ಮೂರು ಕಟ್ಟಿಗೆ ಹಚ್ಚಿ ಬೆಟರು ಸೊ ಫೈನಲಿ ಇಲ್ಲಿ ಏನು ನೋಡತ್ತೀರಿ ಮನೆ ಮುಂದೆ ಈಗ ಫ್ರೆಶ್ ಆಗಿ ರಂಗೋಲಿ ಹಾಕ್ಲತ್ತಾರ ಈಗ ನಮ್ಮ ಆಕಳಿಗೆ ಮೇವು ಹೋಗದೀನಿ ಕರಗು ಮೇವು ಹೋಗದೀನಿ ಸೊ ಇಲ್ಲಿ ಮರಿಗಳೋದು ಈಗ ಮೇವು ತಿನ್ನೋಕೆ ಟ್ರೈ ಮಾಡತ್ತವು ಇಲ್ಲಿ ಹಡ್ಗಳದು ಬೀಜ ಕಟ್ಗಿಚ್ಚಿಂದ ಎಲ್ಲ ಮಾಡತ್ತೀನಿ ಸೊ ಇವಾಗ ಇಡ ದಿವಸ ಆ ಕಡೆದ ಸಮಾಧಾನ ಕೊಡುತ್ತೆ ಈಚೆ ಈ ಚಿಕ್ಕ ಸಮಾಧಾನ ಕೊಡ ನಮ್ಮ ಆಡ ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಕಡೆ ಮೇವು ಇವೆಲ್ಲ ಹೋಗೋದಿನಿ ನಾವು ಮಾಡ್ಕೊಳ್ಳೋದು ಎಲ್ಲ ಶಿಸ್ತ ಮೇಯ್ಲತ್ತವು ಇದು ಮರಿ ಸಣ್ಣ ಈಗ ಮೇವು ತಿನ್ನೋಕೆ ಟ್ರೈ ತೋ ನೋಡಪ್ಪ ಹೆಂಗೆ ಮತ್ತೆ ಏನೋ ಸೊ ಈಗ ಭಾಳ ಆಟ ಆಡ್ಸಲಾತು ಏತು ಅದು ಬ್ಯಾಡೋದಿ ಎಲ್ಲಿದ್ದೇನೆ ಕಿಲಾಪ್ ಬೇಡಗಪ್ಪ ಅಂತ ಸೊ ನೋಡ್ತಿರ್ಬೋದು ಸಣ್ಣ ಜರ 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 ತಿನ್ನೋಕೆ ಟ್ರೈ ಮಾಡದತಿ ಸೊ ಇದು ಬತ್ತಂದ್ರೆ ಇದು ಮ್ಯಾಗ ಇದು ಜಗದಾಡ್ಲಾಕ ಚಾಲೂ ಮಾಡ್ತೀವಿ ಅಡ್ಡಿಗೆ ಕೂಡಿದಂದ್ರೆ ಅಂದ್ರೆ ಮುಗಿದು ಹೋದ ಜಗದಾಡ ಜಗದಾಡ್ತಾವ ಚಂತನ ಸೊ ಮನೆ ಒಳಗೂ ಬರ್ತಾವೆ ಈಗ ಫೈನಲಿ ಇಲ್ಲಿ ನೋಡ ಏನು ನೋಡತಿರ್ಲಿವ ಇದು ರೊಟ್ಟಿ ಮಾಡಕ್ಕೆ ರೆಡಿ ಮಾಡತ್ತಾರೆ ಈಗ ಮಮ್ಮಿ ಆ ಚಪಾತಿ ಚಪಾ ಅದ ತವಿಯಲ್ಲ ತೊಳೆದು ಮಾಡ್ಕೊಂಬಂದ ಇಟ್ಟರು ಇವ್ಗೆ ಗುಂಡ್ಯಾಗ ಇಲ್ಲಾಕೆ ಹಾಕಿದ್ವು ಅಂತಂದ್ರೆ ಸೊ ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡ್ಲತ್ತಾನಿವ ಎಲ್ಲರಿಗೆ ಸೊ ಅದರ ಸಂಬಂಧ ಇವ್ಗೆ ಇಲ್ಲಿ ಹಾಕಿದ್ದೆವು ಯಾಕಂದ್ರೆ ಜಿಗ್ದಾಡ್ ಜಿಗದಾಡ್ಲತನು ಎಲ್ಲ ಮರಿಗಳು ಕಡಿದು ಮಾಡೋದು ಮಾಡ್ಲತ್ತನು ಸೊ ಅದಕ್ಕೆ ಇವ್ಗೆ ಒಳಗೆ ಹಾಕಿದ್ದು ಇದಾಳಿಗೆ ಮಾಡಿಸಿದ್ವು ಇಲ್ಲಿ ಆ ಜಾಳಿಗೆ ಒಳಗೆ ಇವ್ಗೆ ಒಳಗೆ ಬಿಟ್ಟಿದ್ದು ಸೊ ಇಲ್ಲಿ ನೋಡಿದಿರ್ಬೋದು ಜಿಗ್ದಾಟ್ ಜಿಗ್ದಾಳತನು ಆ ಮರಿಗಳಿಗೆ ನಿದ್ರೆ ಕೊಡೋಲ್ಲ ಮೊದಲ ಮಮ್ಮಿ ರೊಟ್ಟಿ ಮಾಡತ್ತಾರ ಮಮ್ಮಿಗೆ ಕಾಡ್ಲತ್ತನು ಸೊ ಅದರ ಸಂಬಂಧ ಇವ್ಗ ಇವತ್ತು ಅಡಿಗೆ ಒಳಗೆ ಹಾಕಿಬಿಟ್ಟಿವಿ ನಾವು ಸೊ ಅಡುಗೆ ಮೇವು ಅದೆಲ್ಲ ಹಾಕಿದ್ದೆವು ಫೈನಲಿ ಈಗ ನಮ್ಮದು ಆಲ್ಮೋಸ್ಟ್ ಎಲ್ಲ ಅಂದರೆ ಎಲ್ಲ ಕೆಲಸ ಮುಗ್ದಂಗೆ ಅದು ಸೊ ಇನ್ನು ಲೇಟ್ ಮಾಡೋದು ಬೇಡ ಫ್ರೆಶಪ್ ಆಗಿ ಹೊಟ್ಟೆ ಚೂರು 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 ಮಾಡೋದೈತಿ ಟೈಮ್ ಬಂದ್ಬಿಟ್ಟ ಕರೆಕ್ಟ್ ಎಂಟಾಗಿ ನಲವತ್ತೈದು ನಿಮಿಷ ಆಗೈತಿ ನಲವತ್ತಾರು ನಿಮಿಷ ಆಗೈತಿ ಸೊ ಲೇಟ್ ಮಾಡೋದು ಬೇಡ ಮತ್ತೇನು ಫ್ರೆಶ್ಅಪ್ ಆಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಸೊ ಬರ್ರಿ ಸೊ ಫೈನಲಿ ಈಗ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಜಬರ್ದಸ್ತ್ ರೆಡಿ ರೆಡಿಯಾಗಿದ್ದೆವು ಸೊ ಟೈಮ್ ತೊಗೊಂಡ್ ಕಿಸಂದು ರೆಡಿ ಆಗಿದೆ ಅವತ್ತ ಸೊ ಲೇಟ್ ಮಾಡೋದು ಬೇಡ ಹೊಟ್ಟೆ ಹಸ್ದತಿ ಇಲ್ಲಿ ನೋಡ್ರಿ ಮಮ್ಮಿ ರೊಟ್ಟಿ ರೊಟ್ಟಿ ಮಾಡತ್ತಾರ ರೊಟ್ಟಿ ನೋಡ್ರಿ ಸೊ ರೊಟ್ಟಿ ತಿನ್ನೋನಂತ ಬರ್ರಿ ಸೊ ಇಲ್ಲಿ ಫೈನಲಿ ರೊಟ್ಟಿ ಮಮ್ಮಿ ಮಾಡತ್ತಾರು ಸೊ ಕೆಳಗೆ ಉರಿ ಜಬರ್ದಸ್ತ್ ಜಬರ್ದಸ್ತ್ ಹಚ್ಚಾರು ಸೊ ಇನ್ಕ ನೀವು ನೋಡತ್ತಿರಲ್ಲ ಅದರಂಗ ಅದು ಸಣ್ಣಗೆ ಸಣ್ಣಗೆ ಉರಿ ಐತೆಗೋ ದೊಡ್ಡ ದೊಡ್ಡ ಕಟ್ಟಿಗೆ ಇದಾವಲ್ಲ ಸೊ ಅದು ಉರಿದಾಗ ಲೇಟ್ ಆತತಿ ಅದರ ಸಂಬಂಧ ಪೈಲಾನವ್ರೆ ಕಟ್ಟಿಗೆ ಹಚ್ಚಿಬಿಟ್ಟಿದ್ರು ಸೊ ಇಲ್ಲಿ ನೀವು ನೋಡ್ತಿರ್ಬೋದು ರೊಟ್ಟಿ ಅನ್ಕ ಜಬರ್ದಸ್ತಾಗಿ ಮಾಡತ್ತಾರು ಬರ್ರಿ ಒಟ್ಟೆನಕ ಫುಲ್ ಅಂದ್ರೆ ಫುಲ್ ಹಸ್ತೈತಿ ಸೊ ಊಟ ಮಾಡಂತ ಸೊ ಇಲ್ಲಿ ಇವಾಗ ಬಿಡೋದು ಬಿಡು 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 ಹೋದಾರತು ಇವ್ಗೆ ಇವಾಗ ಸದ್ದ ಸೊ ಏನ ಲೇಟ್ ಮಾಡಿಬಿಡ್ನು ಎಲ್ಲ ಕೆಲಸ ಮುಗಿದ್ಬಿಡಕ್ಕೆ ಎಲ್ಲ ರೆಸ್ಟ್ ಮಾಡ್ತಿರ್ತಾರೆ ಆ ಟೈಮ್ದಾಗ ಇವಾಗ ಹೊರಗೆ ಬಿಡೋಣಂತ ಈ ಸದ್ದ ಅನ್ಕ ಏನು ಬಿಡೋದಿಲ್ಲ ಇವಂಗೆ ಫೈನಲಿ ಈಗ ಸ್ವಲ್ಪ ಕಾಲೇಜ್ಗೆ ಹೋಗಾರಲ್ಲ ಸೊ ಅವ್ರ ಅಷ್ಟಿ ಸ್ವಲ್ಪ ಬನಿಗೆ ಮಾಡಿದ್ರು ಅದು ಒಂದು ಸ್ವಲ್ಪ ಉಳಿದೈತಿ ಅದನ್ನ ಸ್ವಲ್ಪ ಟೇಸ್ಟ್ ಮಾಡಿ ಕಂಟಿನ್ಯೂ ಮಾಡ್ನು ಫೈನಲಿ ಈಗ ಜಸ್ಟ್ ಎಲ್ಲ ನಾವು ಅಷ್ಟ ಕಿಸಿಂದ ಅಂದ್ರೆ ಊಟ ಮಾಡಿ ಸೊ ರೆಡಿ ಆಗಿದೀವು ಡ್ಯೂಟಿಗೆ ಲೇಟ್ ಆಗ್ಲತ್ತತಿ ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸು ಟೈಮ್ ಬಂತೈತಿ ಸೊ ಲೇಟ್ ಮಾಡೋದು ಬೇಡ ಇವತ್ತಿನ ಲಾಗ್ ಮುಗಿಸೋನು ನಾಳೆ ಇದ್ದು ಬಿಡ್ದಾಗ ಮತ್ತೆ ಸಿಗುತ್ತೆ ನಿಮಗೆ ಸೊ ಅಲ್ಲಿವರೆಗೂ ಟೇಕ್ ಕೇರ್